ಇನ್ನೊಂದು ಮುಖ್ಯವಾದ ಘಟನೆ ಅವರ ಜೀವನದಲ್ಲಿ ಆಗೋದು ಅಂದರೆ, ಬೇಂದ್ರೆಯವರ ಮನೆತನದಲ್ಲೇ ಗೋಂದಾವಲ್ಕರ್ ಮಹಾರಾಜರದು ಬಹಳ ದೊಡ್ಡ ಪ್ರಭಾವ. ಗೋಂದಾವಲ್ಕರ್ ಮಹಾರಾಜರು ಅಂದರೆ ಅವರಿಗೆ ಗುರುಗಳು, ಮನೆತನ ಎಲ್ಲರೂ ಗುರುಗಳೇ. ಆ ಗುರುಗಳ ಆಶೀರ್ವಾದ ಇಲ್ಲದೇ ಯಾವ ಕೆಲಸನೂ ಮಾಡೋದಿಲ್ಲ. ಪ್ರತಿ ಸಲ ಅಲ್ಲಿ ಹೋಗಬೇಕು, ಏನು ಕಾರ್ಯಕ್ರಮ ಆದರೂ ಗೋಂದಾವಲ್ಕರ್ ಮಹಾರಾಜರ ಕಡೆ ಹೋಗಬೇಕು. ಅವ್ರದ್ದೊಂದು ಫೋಟೋ ಇಟ್ಟುಕೊಂಡು ಮನೇಲಿ ಯಾವಾಗಲೂ ಫೋಟೋ ಇರೋದಂತೆ. ಒಂದು ದಿವಸ ತಾಯಿ ಅಂಬಿಕೆ, ರಾಮಚಂದ್ರ ಪಂತರ ಹೆಂಡತಿ ಅಂಬಿಕೆ, ಪೂಜೆ ಮಾಡ್ತಿರ್ಬೇಕಾದ್ರೆ ಫೋಟೋ ಇಟ್ಟು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಾಯಿದ್ರಂತೆ. ತಾನು ಸುತ್ತ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಬೇಕಾದ್ರೆ ಕಣ್ಣಿಗೆ ಚಕ್ರ ಬಂದಂಗಾಗಿ ಸುತ್ತ ಬಂದು ಕಣ್ಣು ಮುಚ್ಚಿ ಕೂತ್ಕೊಂಡ್ರಂತೆ. ಏನೂ ಕಾಣಿಸ್ತಿಲ್ಲ, ಒಂದು ಸ್ವಲ್ಪ ಪ್ರಪಂಚ ಮರೆ ಆದಂಗೆ ಒಂದ್ಸಲ ಆಗುತ್ತೆ ನಮಗೆ, ಕಣ್ಣಿಗೆ ಸುತ್ತ ಬಂದಾಗ ಆಯ್ತು ಕೂತ್ಕೊಂಡ್ರಂತೆ. ಕೂತ್ಕೊಂಡಾಗ ಆ ಕನಸು ಮುಂದೆ ಕಣ್ಣು ಮುಂದೆ ಬ್ರಹ್ಮಚೈತನ್ಯ ಮಹಾರಾಜರು, ಗೋಂದಾವಲೆ ಬ್ರಹ್ಮಚೈತನ್ಯ ಮಹಾರಾಜರು ಕಣ್ಣು ಮುಂದೆ ಬಂದು ಆಶೀರ್ವಾದ ಮಾಡ್ದಂಗೆ ಆಯ್ತಂತೆ. ಕಣ್ಣು ತೆಗೆದು ನೋಡ್ತಾಳೆ, ಉಡಿಯಲ್ಲಿ ತೆಂಗಿನಕಾಯಿ ತುಳಸಿ ಪತ್ರ ಇತ್ತಂತೆ. ಅಂಬಿಕೆಗೆ ಉಡಿಯಲ್ಲಿ ತೆಂಗಿನಕಾಯಿ ತುಳಸಿ ಪತ್ರ ಇತ್ತು. ಏನಿದು ಮಾತು ಅಂತ ಗಂಡನಿಗೆ ಹೇಳಿಕೊಂಡ್ರು. ಗಂಡ ಹೆಂಡತಿ ಇಬ್ಬರೂ ಹೋಗಿ ಗೋಂದಾವಲ್ಕರ್ ಮಹಾರಾಜರ ಕಡೆ ಹೋದ್ರಂತೆ. ಹೀಗೆ ಬೆಳಗ್ಗೆ ಚಕ್ರ ಬಂದು ಕೂತ್ಕೊಂಡಾಗ ತಾವು ಕಣ್ಣು ಮುಂದೆ ಇಂತಂಗಾಯಿತು, ನಾವು ಉಡಿ ನೋಡಿದರೆ ತೆಂಗಿನಕಾಯಿ ಮತ್ತು ತುಳಸಿ ಇದೆ, ಇದರ ಅರ್ಥ ಏನು ಅಂತ ಹೇಳಿದಾಗ, ನಿಮಗೆ ಗಂಡ ಮಗು ಆಗತ್ತೆ ಹೋಗಿ, ಅದೇ ನಿಮ್ಮ ಮನಸ್ಸಿಗೆ ಒಳ್ಳೇದು, ಮನೆಗೆ ಒಳ್ಳೇದಾಗತ್ತೆ ಹೋಗಿ ಅಂತ ಹೇಳಿ ಕಳಿಸಿದ್ರಂತೆ ಅವರು. ತಾಯಿಗೆ ನಂಬಿಕೆ ಅಂದರೆ ಗೋಂದಾವಲ್ಕರ್ ಮಹಾರಾಜರ ಕೃಪೆಯಿಂದನೇ ಮಗ ಹುಟ್ಟಿದ್ದು ಅಂತ. ಬೇಂದ್ರೆ ಹುಟ್ಟಿದ್ದು ಮನ್ಮಥನಾಮ ಸಂವತ್ಸರ ಅಂತ. ಬಸವಣ್ಣವ್ರು ಹುಟ್ಟಿದ್ದು ಮನ್ಮಥನಾಮ ಸಂವತ್ಸರದಲ್ಲೇ. ಮನ್ಮಥನಾಮ ಸಂವತ್ಸರ 1817 ಮಾಘವಧ್ಯ ಪ್ರತಿಪದೆ, ಅಂದರೆ ಗುರು ಪ್ರತಿಪದೆ ದಿವಸ, ಅಂದರೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ January 31, 1896. ಅವ್ರು ಹುಟ್ಟಿದ್ದು ಪೋತ್ನೀಸ್ ಗಲ್ಲಿ ಅಂತಿದೆ, ಧಾರವಾಡ ಗೊತ್ತಿರೋರು ಸ್ವಲ್ಪ ಹತ್ತಿರ ಅನಿಸುತ್ತೆ. ಪೋತ್ನೀಸ್ ಗಲ್ಲಿಯಲ್ಲಿ ಗುಣಾರಿ ಅಂತ ಒಬ್ಬರು ಬಿದ್ದರು, ಅವ್ರ ಮನೇಲಿ ಬಾಡಿಗೆ ಇದ್ರು ಇವರು. ಗುಣಾರಿ ಅವ್ರ ಮನೇಲಿ ಹುಟ್ಟಿದ್ದು. ತಂದೆ ರಾಮಚಂದ್ರ ಪಂತ್ರವ್ರದ್ದು ಪ್ರಭಾವ ಅಷ್ಟು ಹೆಚ್ಚಾಗಲಿಲ್ಲ ಮಗನ ಮೇಲೆ. ಬಹಳ ಸಂಭಾಯಿತ ಮನುಷ್ಯ, ಯಾವಾಗಲೂ ಮನೆಯಲ್ಲೂ ಅಷ್ಟೇ, ಅಪ್ಪ ಭಾಳ ಸಂಭಾಯಿತ ಆಗಿಬಿಟ್ರೆ ಯಾರೂ ಸೀರಿಯಸ್ ತೊಗೊಳ್ಳಲ್ಲ. ತುಂಬ ಸಂಭಾಯಿತರಾಗಬಾರ್ದು, ಒಂಚೂರು ಗಟ್ಟಿ ಇರಬೇಕು ಅನಿಸುತ್ತೆ. ರಾಮಚಂದ್ರ ಪಂತ್ ತುಂಬ ಸಂಭಾಯಿತರು. ಅದು ಅಲ್ಲದೆ ಇವರು ಧಾರವಾಡಕ್ಕೆ ಬಂದುಬಿಟ್ರು ಕಾಮನಕಟ್ಟೆಗೆ ಬದುಕಬೇಕು ಅಂತ. ಅವರು ಶಿರಹಟ್ಟಿಯಲ್ಲೇ ಉಳ್ಕೊಂಡ್ರು. ಶಿರಹಟ್ಟಿಯಲ್ಲೇ ಹಳ್ಳಿ ಹಳ್ಳಿ ಪಕ್ಕದಲ್ಲಿ ಹಳ್ಳಿಯಲ್ಲಿ ಒಂದು ಶಾಲೆ, ಪ್ರಾಥಮಿಕ ಶಾಲೆ, ಮೇಷ್ಟ್ರಾಗಿದ್ದವರು. ಅವ್ರಿಗೆ ಗಂಡುಮಾಲೆ ರೋಗ ಅಂತ ಬರ್ತಾಯಿತ್ತು, ಗಂಡುಮಾಲೆ ರೋಗ ಆಯಿತು. ಅದು ಅಲ್ಲದೆ ಅಂಬಿಕೆ ಎರಡನೇ ಹೆಂಡತಿ ಬೇರೆ, ಅದೊಂದು ಹೇಳಬೇಕಾಗಿತ್ತು ನಾನು ನಿಮಗೆ. ಮೊದಲೇ ಹೆಂಡತಿ ತೀರ್ಕೊಂಡಿದ್ರು, ಎರಡನೇ ಹೆಂಡತಿ ಅಂಬಿಕೆ, ವಯಸ್ಸಿನ ನಂತರವೂ ಜಾಸ್ತಿ. ಹೀಗಾಗಿ ಆಕೆಗೆ ಪತಿ ವ್ಯಾಧಿಯಿಂದಾಗಿ ದಾಂಪತ್ಯ ಸುಖದಿಂದ ಸಾಕಷ್ಟು ಅಂಬಿಕೆ ವಂಚಿತಳಾದರು ಅಂತ ಬರೀತಾರೆ. ಅವರು ಶಾಲೆ ಶಿಕ್ಷಕರಾಗಿದ್ದ ಹೆಚ್ಚು ಬರ್ತಾನೂ ಇರಲಿಲ್ಲ, ಇರ್ತಾನೂ ಇರಲಿಲ್ಲ. ಇವ್ರ ಜೊತೆಗೆ ಮಗ ದತ್ತಾತ್ರೇಯ ತಂದೆ ಎಂದು ಹೆಚ್ಚು ಅಪೇಕ್ಷೆ ಕೂಡ ಮಾಡಲಿಲ್ಲ. ಒಂದು ವಿಷಯ ಗಮನಿಸಬೇಕು, ಬೇಂದ್ರೆಯವರಷ್ಟು ತಮ್ಮ ವೈಯಕ್ತಿಕ ವಿಷಯಗಳನ್ನು ಕವಿತೆಯಾಗಿ ಬರೆದವರು ಇನ್ಯಾರೂ ಇರಲಿಕ್ಕಿಲ್ಲ. ತಮ್ಮ ಜೀವನದ ಪ್ರತಿಯೊಂದು ಘಟನೆಯೂ ಒಂದು ಕವಿತೆ ಮಾಡಿ ಬರೆದಿದ್ದಾರೆ. ಅವರು ಹೆಂಡತಿಗೆ ಪತ್ರ ಬರೆದದ್ದು ಕೂಡ ಒಂದು ಕವಿತೆನೇ ಅದು. ಅದು ಮುಂದೆ ಓದ್ತೀನಿ, ನಾವು ಪತ್ರ ಅವ್ರು ಬರೆದದ್ದೇ ಓದ್ತೀವಿ. ಅವರು ಸ್ವಂತ ಪತ್ರ ಅದು, ಅದನ್ನು ಕವಿತಾನೆ ಮಾಡಿ ಬರೆಯೋದು. ಮಗ ಸತ್ರ ಮಗನ ಹೆಸರಲ್ಲಿ ಒಂದು ಪದ್ಯ ಬರೆಯೋದು, ಮಗ ಹುಟ್ಟಿದಾಗ ಒಂದು ಪದ್ಯ, ಮಗಳು ಹುಟ್ಟಿದಾಗ ಒಂದು ಪದ್ಯ. ಎಷ್ಟೋ ಸಲ ನಾನು ಅಂದ್ಕೊಂಡಿದ್ದು ಇಷ್ಟು ಯಾಕೆ ಬರೀತಾರೆ ತಮ್ಮ ಬಗ್ಗೆ ಅಂತ. ನಾನು ಕೇಳಿದ್ದು ಉಂಟು ಅವ್ರನ್ನ, ಅದು ಭಾಳ ಚಂದ ಮಾತದು, ಭಾಳ ಚಂದದ ಮಾತು. ಅವ್ರು ಹೇಳ್ತಾರೆ, ನಾನು ಬರೆದಿದ್ದೇನಲ್ಲ, ಇದು ವೈಯಕ್ತಿಕ ಅನುಭವ ನನ್ನದು. ಈ ವೈಯಕ್ತಿಕ ಅನುಭವ ಸಾರ್ವತ್ರಿಕ ಅನುಭವನೂ ಆಗ್ತದೆ. ಯಾಕಂದರೆ ಮನುಷ್ಯನ ಮೂಲ ಆಕಾಂಕ್ಷೆಗಳು ಬದಲಾಗಲಿಲ್ಲ. ಸಂತೋಷವಾಗಿರಬೇಕು ಅನ್ನೋದು, ನೋವಾದಾಗ ದುಃಖ ಪಡಬೇಕು ಅನ್ನುವಂಥದ್ದು, ಇದು ಸಾರ್ವಕಾಲಿಕವಾಗಿರುವಂಥದ್ದು. ನನ್ನ ಮಗ ಸತ್ತೋದ ಅಂತ ನಾನು ದುಃಖಪಟ್ಟು ಕವನ ಬರೆದ್ರೆ ಯಾವುದೋ ಮಗನ ಕತ್ಕೊಂಡವನಿಗೆ ಅವನು ಸಾರ್ವತ್ರಿಕ ಆಗಿಬಿಡ್ತದೆ. ಅದು ನೋವು ಒಂದೇ, ಹೆಸರು ಬೇರೆ ಇರ್ಬೋದು, ನೋವು ಒಂದೇ ಇರ್ತದೆ. ಅದಕ್ಕೆ ನನ್ನ ಕವಿತೆಗಳು ಯಾಕೆ ಜನಕ್ಕೆ ಮುಟ್ತದೆ ಅಂತಂದರೆ, ನನ್ನದಾದಂಥ ವೈಯಕ್ತಿಕ ಅನುಭವ ಸಾರ್ವತ್ರಿಕ ಆಗಲಿಕ್ಕೂ ಸಾಧ್ಯ ಇದೆ ಅಂತ ಬರ್ಕೊಂಡಿದ್ದು. ಅವ್ರ ತಂದೆ ಬಗ್ಗೆ ಬರೀತಾರೆ, ತುಂಬ ಸಾದಾ ಜೀವನ, ತಂದೆ ಹೇಗಿದ್ದರು ಅಂತ ಅವರೊಂದು ಪದ್ಯದಲ್ಲಿ ಬರೀತಾರೆ. ಎಷ್ಟು ಚೆನ್ನಾಗಿದೆ ಪದ್ಯ ಅದು. ಅಜ್ಜಿ ಬಗ್ಗೆ ಬರೆದದ್ದನ್ನು ನೋಡಿದ್ವಿ, ಈಗ ಅಪ್ಪನ ಬಗ್ಗೆ ಬರೆದದ್ದನ್ನು ನೋಡೋಣ. ಎಷ್ಟು ಚೆನ್ನಾಗಿದೆ, ಹೇಗೆ ವೈರುಧ್ಯ ಕಾಣಿಸುತ್ತೆ ಅಂದರೆ, ಬೇಂದ್ರೆ ಒಬ್ಬ ಪರೀಕ್ಷಕನ ಹಾಗೆ ನಿಂತು ನೋಡ್ತಾರೆ. ತಂದೆ ಅಂತ ಸ್ವಲ್ಪ ಹೆಚ್ಚಿಗೆ ಮಾರ್ಜಿನ್ ಕೊಟ್ಟು ಬರೆಯುವಂಗಿಲ್ಲ. ಅಜ್ಜಿ ದೂರದವಳು ಅಂತಿಲ್ಲ, ಯಾರ್ಯಾರು ಪ್ರಭಾವ ಹೇಗಾಯಿತೋ ಆ ಕವಿತೆಗಳು ಹಾಗೆ ಬರ್ತದೆ ನೋಡಿ ಹೇಗಿದೆ. ತಂದೆಯವರ ಮಾತು ಒಂದೇ ಮಾತಿನೊಳಾಡಿ ವಂದನೆಯನ್ನು ಮಾಡಿ ಮುಂದರಿವೆ. ಒಂದೇ ಮಾತು ಹೇಳಿಬಿಡ್ತೀನಿ ತಂದೆ ಬಗ್ಗೆ ಸಾಕು ಅಂತ. ತಂದೆಯವರ ಮಾತು ಒಂದೇ ಮಾತಿನೊಳಾಡಿ, ಒಂದೇ ಮಾತಲ್ಲಿ ಹೇಳಿಬಿಟ್ಟು ವಂದನೆಯನ್ನು ಮಾಡಿ ಮುಂದರಿವೆ. ಮುಂದೆ ಹೋಗ್ತೇನೆ, ಒಂದು ನಮಸ್ಕಾರ ಮಾಡಿ. ಓ ಪಾಪ ನಿಷ್ಪಾಪ,
ಅವರ ಜೀವನ ತಾಪ, ಅವರ ಬಗ್ಗೆ ಬರೆದಿರುವಂಥದ್ದು. ಓ ಪಾಪ ನಿಷ್ಪಾಪ ಅವರ ಜೀವನ ತಾಪ, ಬಲ್ಲವರೇ ಬಲ್ಲರು ಯಾರು ಬಲ್ಲರು. ಪಾಪ ಅವನ ಕಷ್ಟ ಏನಿತ್ತು ಯಾರಿಗೆ ಗೊತ್ತಪ್ಪ. ಇವರು ಭಾಳ ದಿವಸ ತಂದೆ ನೋಡಲೇ ಇಲ್ಲ, ಇವರು 11 ವರ್ಷ ಆಗೋದು ತಂದೆ ತೀರ್ಕೊಂಬಿಟ್ರು. ಆ ಪಾಪ ಅವ್ರ ಕಷ್ಟ ಏನು ಗೊತ್ತು, ಅವ್ರ ಕಷ್ಟ ಅವ್ರಿಗೇ ಇತ್ತು ಅಂಥೇಳಿ ಗಂಡಮಾಲೆಯ ಧರಿಸಿ, ಗಂಡಮಾಲೆ ರೋಗ ಇತ್ತು ಅವರಿಗೆ, ಅದನ್ನು ಅಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಗಂಡಮಾಲೆಯ ಧರಿಸಿ ರುಂಡಮಾಲೆಯ ಹಾಗೆ ಮಸಣದ ಉಸುರಾಡಿ ನಿಂತವರು. ಈ ಮಾತು ಒಂದೊಂದ್ಸಲ ಕಲಕ್ಬಿಡುತ್ತೆ. ಬೇಂದ್ರೆಯವರ ಶಕ್ತಿ ಅದು, ಒಂದು ಮಾತು ಆಡ್ತಾರೆ, ಸಾಮಾನ್ಯ ಮಾತು ಆಡ್ತಾ ಆಡ್ತಾ ಥಟ್ ಅಂತ ಮೇಲೆ ಹೋಗ್ಬಿಡುತ್ತೆ, ಅದು ಏನೇನೋ ಅರ್ಥ ಕೊಟ್ಬಿಡುತ್ತೆ. ಏನದು ಅರ್ಥ ಅವ್ರದ್ದು? ಮಸಣದ ಉಸಿರಾಡಿ ನಿಂತವರು ಅಂದ್ರೆ ಏನರ್ಥ? ಅದು ಹೇಳಿದ್ರೆ ಸ್ವಲ್ಪ ಕ್ರೂಡ್ ಅನಿಸುತ್ತೇನೋ, ಯಾರಿಗಾದ್ರೂ ಅನುಭವ ಆದದ್ದೇ. ನಾವ್ಯಾವುದಾದ್ರು ಕ್ರಿಮಿಟೋರಿಯಮ್ಗೆ ಹೋದಾಗ, ಇಲೆಕ್ಟ್ರಿಕ್ ಆಗಲಿ ಕಟ್ಟಿಗೆದಿರಲಿ, ಕ್ರಿಮಿಟೋರಿಯಮ್ಗೆ ಹೋದಾಗ ಒಂದು ಥರದ ಘಾಟ್ ವಾಸನೆ ಉಸಿಲುಗಟ್ಟಿಸುತ್ತೆ ನಮ್ಮನ್ನು. ಅದಕ್ಕೆ ಹೇಳ್ತಾರೆ ಸಾವಿನ ವಾಸನೆ ಅದು ಅಂತ. ಬೇಂದ್ರೆ 10 ಸಲ ಬರ್ತಿದ್ದಾರೆ ಸಾವಿನ ವಾಸನೆ, ಸಾವಿನ ವಾಸನೆ ಅಂತ. ಮನುಷ್ಯನಿಗೆ ಸಾವಿನ ವಾಸನೆ ಬರ್ತದೆ ಅಂತ. ರಾಮಚಂದ್ರ ಪಂತರು ಮಾತಾಡ್ತಿರ್ಲಿಕ್ಕಿಲ್ಲ. ಯಾರೊಬ್ಬ ಮಾತಾಡೋದಿಲ್ಲ ಅಂದರೆ ಅನುಭವ ಆಗಲ್ಲ ಅಂತಲ್ಲ, ಹೇಳೋಕೆ ಬರಲ್ಲ ಅಷ್ಟೇ. ಆ ಮನೆಯಲ್ಲಾದಂಥ ಅನಾಹುತಗಳು ಏನೇನಾಯಿತೋ ಎಲ್ಲದಕ್ಕೂ ಸಾಕ್ಷಿಯಾಗಿ ನಿಂತ್ಕೊಂಡಿದ್ದಾರೆ ಅವರು. ಮಸಣದ ಉಸಿರಾಡಿ ನಿಂತವರು ನಿಂತಿದ್ದಾರೆ, ಉಸಿರಾಡಿಸಿದ್ದಾರೆ, ಆದರೆ ಹೇಳೋಕೆ ಹೋಗಿಲ್ಲ, ಕೈ ತರದು ಬಾಯಿ ತೆಗೆದು ಹೇಳಕ್ಕೆ ಹೋಗಲಿಲ್ಲ ಅಷ್ಟೇ. ಅದಕ್ಕೆ ಪಾಪ ನಿಷ್ಪಾಪ ಅವರ ಜೀವನ ತಾಪ ಗೊತ್ತಾಗಲಿಲ್ಲ ಯಾರಿಗೂ. ಬಲ್ಲವರೇ ಬಲ್ಲರು ಯಾರು ಬಲ್ಲರು? ಗಂಡಮಾಲೆಯ ಧರಿಸಿ ರುಂಡಮಾಲೆಯ ಹಾಗೆ ಮಸಣದ ಉಸಿರಾಡಿ ನಿಂತವರು. ವಿಷವನ್ನು ಕಕ್ಕಿಸಿ ನೀರನ್ನು ದಕ್ಕಿಸಿ ಸಾವಿನ ಸರಸವನಾಡಿದರು. ಮೊದಲೇ ಹೆಂಡತಿ ಕಳ್ಕೊಂಡಿದ್ದಾರೆ, ಮುಂದೆ ಮಕ್ಕಳನ್ನು ಕಳ್ಕೊತಾರೆ, ಎಷ್ಟು ದುಃಖ ಪಡೋದ ಜೀವನ ಅದು. ಹಾಗೆಲ್ಲ ನಿಂತವರು ತಾರುಣ್ಯ ಮುಖದಲ್ಲಿ ಕಾರುಣ್ಯ ಕೀಡಾಗಿ. ಇದನ್ನು ನಾನು ಪರೀಕ್ಷಕ ಅಂತ ಕರೆಯೋದು, ತಂದೆಯನ್ನು ಅನಲೈಸ್ ಮಾಡೋದು ಎಷ್ಟು ಚೆಂದ ಇದೆ ನೋಡಿ. ತಾರುಣ್ಯ ಮುಖದಲ್ಲಿ ಅಂದರೆ ಸಣ್ಣ ವಯಸ್ಸಿಗೇ ಕಾರುಣ್ಯ ಕೀಡಾಗಿ ಕರುಣೆಗೆ ಈಡಾಗಿಬಿಟ್ರು. ತಾರುಣ್ಯದಲ್ಲಿ ಕರುಣೆ ಬೇಕಾಗಿಲ್ಲ, ತೇಜಸ್ಸು ಬೇಕು, ಓಜಸ್ಸು ಬೇಕು, ಸಾಧ್ಯವಾದರೆ ಹೊಡೆದಾಡ್ತೀನಿ ಅಂತ, ರಕ್ಷಣೆ ಮಾಡ್ತೀನಿ ಅನ್ನೋಂಥ ಕೆಚ್ಚು ಬೇಕು. ಆದರೆ ಆ ತಾರುಣ್ಯ ಮುಖದಲ್ಲಿ ತಂದೆಗೆ ಸಿಕ್ಕಿದ್ದು ಆ ಕೆಚ್ಚು ಸಿಗಲಿಲ್ಲ, ಕರುಣೆ ಸಿಕ್ತು. ರೋಗ ಅಂಟ್ಕೊಂಡ್ಬಿಟ್ಟಿತ್ತಲ್ಲ, ಅವ್ರು ತೊಂದರೆ ಆಗ್ತದೆ ಅಂಥೇಳಿ. ಅದಕ್ಕೆ ತಾರುಣ್ಯ ಮುಖದಲ್ಲಿ ಕಾರುಣ್ಯ ಕೀಡಾಗಿ ಜೀವನ ಅರಣ್ಯವ ದಾಟಿದರು. ಜೀವನ ಅವರು ಅರಣ್ಯನೇ ಆಯಿತು, ಅರಣ್ಯದಲ್ಲೇ ದಾಟ್ಕೊಂಡು ಹೋದರು. ರಾಮನ ತಾರಕ ಸತಿಯಲ್ಲಿ, ರಾಮನ ತಾರಕ ಸತಿಯಲ್ಲಿ ಸತಿಯಿಂದ ಎದೆಯಲ್ಲಿ ನಾಟಿದರು. ಎಷ್ಟು ಅದ್ಭುತ ಮಾತಿದ್ರು. ಅವ್ರು ಮಾಡಿದ್ದು ಒಂದು ಒಳ್ಳೆ ಕೆಲಸ ಅಂತಂದರೆ ರಾಮ ತಾರಕ ಮಂತ್ರವನ್ನು ಸತಿಯಲ್ಲಿ ರಾಮೋಪಾಸನೆ ಮಾಡ್ತಾಯಿದ್ರು. ರಾಮಚಂದ್ರ ಸಂಪಂತರು ತುಂಬ ರಾಮ ಉಪಾಸನೆ ಮಾಡ್ತಾಯಿದ್ರಂತೆ. ಅವ್ರು ಹೆಂಡತಿ ಕೇಳೋರಂತೆ, ನೀನು ರಾಮ ಉಪಾಸನೆ ಮಾಡು, ಗೊಂದೋಲಕರೆ ಮಹಾರಾಜ್ ಕಡೆ ಹೋಗಿ ರಾಮೋಪಾಸನೆ ಮಾಡು ಅಂತ ಬರೆಸ್ಕೊಂಬಂದು ಹೆಂಡತಿ, ಅವ್ರು ತುಂಬ ವಿಶ್ವಾಸ ಅಲ್ಲ ಗೊಂದೋಲಕರ ಮಹಾರಾಜ್ ಮೇಲೆ, ಬಂದು ಹೆಂಡತಿಗೆ ಹೇಳಿ ಇವತ್ತಿಂದ ರಾಮೋಪಾಸನೆ ಮಾಡು, ಬಾಯ್ ಸಾಧ್ಯ ಆದರೆ ಬಾಯ್ಪಾಟ್ ಮಾಡ್ಕೋ, ಇಲ್ಲಿದ್ರೆ ಬಾಯಿಗೆ ಬಂದದನ್ನು ಹೇಳು, ಪುಸ್ತಕ ಇಟ್ಕೊಂಡು ಓದು ಅಂತ ಹೇಳಿ ದಿನಾಲೂ ರಾಮನಾಮ ಮಾಡೋಕೆ ಹಚ್ಚಿದವರು. ಅದಕ್ಕೆ ಹೇಳ್ತಾರೆ ರಾಮ ತಾರಕ ಸತಿಯಲ್ಲಿ ಸತಿಯಿಂದ ಎದೆಯಲ್ಲಿ ತುಂಬಿದವರು, ಎದೆಯಲ್ಲಿ ನಾಟಿದವರು. ಪ್ರೀತಿಯಿಂದ ಒತ್ತಾಯದಿಂದ ಸತಿಯ ಮನಸ್ಸಿನಲ್ಲಿ ಹೃದಯದಲ್ಲಿ ರಾಮನಾಮವನ್ನು ತುಂಬಿದವರು. ಅದೊಂದು ಒಳ್ಳೆ ಕೆಲಸ ಮಾಡಿದರು ತುಂಬ ಅಂಥೇಳಿ. ಮುಂದೆ ಜೀವನ ನಡೆಸೋದು ಕಷ್ಟ ಆಯಿತು. ರಾಮಚಂದ್ರ ಪಂತರ ಸಂಬಳದಲ್ಲಿ ಶಿರಹಟ್ಟಿಯಲ್ಲಿ ಬದುಕೋದೇ ಸಾಧ್ಯ ಇಲ್ಲ ಅಂತಾಯಿತು. ಆಗ ತಾಯಿಯ ತಾಯಿ, ಸಾಮಾನ್ಯವಾಗಿ ತಾಯಿ ತಾಯಿ ಅಳಿಯನ್ ಮನೆಗೆ ಬಂದಿರೋಲ್ಲ, ಸಾಮಾನ್ಯವಾಗಿರೋಲ್ಲ, ಅದರಲ್ಲಿ ಬೇರೆ ಗತಿ ಇಲ್ಲ. ಅಜ್ಜಿಗೆ ಯಾರಿದ್ದಾರೆ? ಅಜ್ಜಿ ಏನು ಮಾಡಿದ್ಲು? ತಾಯಿಯ ಅಂಬಿಕೆ, ಮಗಳು ಅಂಬಿಕೆ ಇದ್ದಾಳಲ್ಲ, ಆಕೆ ಒಬ್ಬಳೇ, ಕಣ್ಣು ಆಕೆಗೆ, ಆಕೆ ಮೂಲಕನೇ ಜೀವತ್ತು ಕಾಣಬೇಕು. ಮತ್ತು ಆಕೆ ಮಗ ಒಬ್ಬಿದ್ದಾನೆ, ಈಗ ಮಗ ನೋಡ್ಕೋಬೇಕಲ್ಲ ಯಾರಿದ್ದಾರೆ ಅಂಥೇಳಿ. ಆ ಗಂಡನ ಬಿಟ್ಟರು, ಗಂಡ ರಾಮಚಂದ್ರ ಪಂತ ಸಿರಟಿಯಲ್ಲಿ ಉಳ್ಕೊಂಡ್ರು, ಅಂಬಿಕೆಯನ್ನು ಕರ್ಕೊಂಡು ಧಾರವಾಡಕ್ಕೆ ಬಂದರು. ಧಾರವಾಡದಲ್ಲಿ ಕಾಮನಕಟ್ಟೆ ಅಂತ ಒಂದು ಏರಿಯಾ ಇದೆ, ಕಾಮನಕಟ್ಟೆ ಏರಿಯಾಕ್ಕೆ ಬಂದರು, ಅಲ್ಲಿ ಮನೆ ಮಾಡಿದರು. ಬಂದು ಏನು ಮಾಡಿದರು? ಜೀವನಕ್ಕೊಂದು ಹಾದಿ ಬೇಕಲ್ವಾ, ಅದಕ್ಕೆ ಅಜ್ಜಿ ಹೇಳಿದರು, ನನಗೆ ಬರೋದು ಅಡುಗೆ ಕೆಲಸ ಒಂದು, ನಿನಗೂ ಬರ್ತದೆ, ಇಬ್ಬರು ಕೂಡ ಅಡುಗೆ ಮಾಡಿ ಒಂದು ಖಾನಾವಳಿ ಶುರು ಮಾಡೋಣಂತೆ ಅಂತ. ಆ ಕಾಲದಲ್ಲಿ ಅನ್ನ ಮಾರಬಾರ್ದು ಅಂತ ಇರೋದು, ಅನ್ನ ಮಾರುವಂಗಿಲ್ಲ. ಆದರೆ ಗೋಂದವಲ್ಕರೆ ಮಹಾರಾಜ್ ಹೇಳಿದರು, ಒಂದು ಕೆಲಸ ಮಾಡು, ನನ್ನ ಭಕ್ತರು ಬರ್ತಾ ಇರ್ತಾರೆ ಧಾರವಾಡಕ್ಕೆ, ಸುಮಾರು ಜನ ಭಕ್ತರು ಬರ್ತಾರೆ, ನನ್ನ ಶಿಷ್ಯರು ಬರ್ತಾರೆ, ಅವರೆಲ್ಲ ಶಿಕ್ಷಕರೇ, ಅವರೆಲ್ಲ ಅವ್ರು ಬರ್ತಿರ್ತಾರೆ, ಬಂದಾಗ ಅವ್ರ ಊಟಕ್ಕೆ ವ್ಯವಸ್ಥೆ ಇಲ್ಲ ಅಲ್ಲಿ, ಅದು ಇನ್ನೊಂದು ಖಾನಾವಳಿ ತೆಗಿ, ತಿಂಗಳಿಗೆ ಇಷ್ಟು ಕಳಿಸ್ಕೊಡ್ತೇನೆ ನಿನಗೆ, ಭಕ್ತರು ಬರ್ತಾರೆ ಅಂತ. ಅದು ಪಕ್ಕ ಹೋಟೆಲ್ ಥರ ಯಾರ್ಯಾರೋ ಬಂದು ಊಟ ಮಾಡುವಂಥದ್ದು ಹೋಟೆಲ್ ಅಲ್ಲ, ಬಂದರೆ ಭಕ್ತರೇ ಬರಬೇಕು, ವೈರಾಗಿಗಳು ಬರಬೇಕು, ಬಂದು ಜಂಗಮನ್ ಬರಬೇಕು, ಊಟ ಮಾಡಿ ಹೋಗಬೇಕು, ಈ ಕೆಲಸ ನಡೀತಾ ಇತ್ತು. ಖಾನಾವಳಿ ತೆಗೆದು ಬಂದವರಿಗೆಲ್ಲ
ಊಟಗೋಪಚಾರ ಆಗಬೇಕು. ಈ ದತ್ತಾತ್ರೇಯಗ 2 ವರ್ಷ ಆದಾಗ ಒಂದು ವಿಚಿತ್ರ ಘಟನೆ ಆಗ್ತದೆ. ಅವನ್ನೆಲ್ಲ ಬೇಂದ್ರೆಯವರ ಜೀವನದಲ್ಲಿ ಸಾಕಷ್ಟು ಇದು ಆಯಿತು ಅಂತ ಹೇಳಿದಾಗ ನಾನು ನಂಬಬೇಕಾಗ್ತದೆ, ಬೇರೆ ಹಾದಿ ಇಲ್ಲ. 2 ವರ್ಷದವರಿದ್ದಾಗ ಇವ್ರಿಗೆ ತಮ್ಮ ಹುಟ್ಟಿದ, ಚಿದಂಬರ ಅಂತ ಅವನ ಹೆಸರು. ಅವನ ಅಲ್ಪಾಯು, ಇವರ ಜೀವನದಲ್ಲಿ ಸಾಕಷ್ಟು ಜನ ಅಲ್ಪಾಯುಗಳು ಬಂದು ಹೋಗ್ಬಿಡ್ತಾರೆ. ಚಿದಂಬರ ತಮ್ಮ, ಇವ್ರ ಬೇಂದ್ರೆಗೆ 2 ವರ್ಷ, ದತ್ತಾತ್ರೇಯ 2 ವರ್ಷ ಇದ್ದಾಗ ಚಿದಂಬರ ಹುಟ್ಟಿದ. ಹುಟ್ಟಿ 4 ತಿಂಗಳು ಕೂಡ ಇರಲಿಲ್ಲ, ಅವನು ತೀರ್ಕೊಂಡ. ಬಹುಶಃ ಈ ಪುಟ್ಟ ಹುಡುಗ, 2 ವರ್ಷದ ಹುಡುಗ, ತಾಯಿ ತೊಡೆ ಮೇಲೆ ಮಲ್ಕೊಂಡು ಪ್ರಾಣ ಕಳ್ಕೋತಿರುವಂಥ ತಮ್ಮನ್ನು ನೋಡಿದ್ದಾನೆ. ಈ ಮತ ನಾವು ಸಾಕಷ್ಟು ಸಲ ತಮಾಷೆ ಅಂತಿದ್ವಿ ಮೊದಮೊದಲು. ಎಷ್ಟೋ ಜನಕ್ಕೆ ಹೇಳಿದ್ದಾರೆ, ಒಬ್ಬರಿಗೆಲ್ಲ ನಾನು ಒಬ್ಬರು ಅವ್ರು ಪರಿಚಯದವ್ರಿಗೆ ಎಲ್ಲರಿಗೂ ಹೇಳಿದ್ದಾರೆ ಮಾತನ್ನು. ಆದರೆ ಜನ ಅಯ್ಯೋ ಹರಡಮರಳ ಬೆಂದ್ರೆಯವರಿಗೆ ಅಂತಂತಾಯಿದ್ರು. ಆದರೆ ಅವ್ರು ಹೇಳಿದ 60 ಮೇಲೆಲ್ಲ ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ ಅದನ್ನು, ಅವ್ರ ತಲೆ ಕೂತ್ಬಿಟ್ಟಿದೆ ಅದು ಅನುಭವ ಆಗಿದೆ ಅಂತ. ಆ ಹುಡುಗ ತೀರ್ಕೊಂಡಾಗ 2 ವರ್ಷದ ಹುಡುಗ ಬೇಂದ್ರೆ ದತ್ತಾತ್ರೇಯ ಆ ಪುಟ್ಟ ಮಗುವನ್ನ ತಾಯಿ ತೊಡೆ ಮಾಡ್ಕೊಂಡು ನೋಡ್ತಿದ್ದಾನೆ. ಆ ಏನು ಟ್ರೀಟ್ಮೆಂಟ್ ಇಲ್ಲ, ಮಗು ಸಾಯೋದನ್ನು ಅಸಹಾಯಕರಾಗಿ ತಂದೆ ತಾಯಿ ನೋಡ್ತಾ ಇದ್ದಾರೆ. ಆ ಚಿದಂಬರ ಸಾಯೋ ಹೊತ್ತಿಗೆ ಅವನ ಮೈಯಿಂದ ಒಂದು ಜ್ಯೋತಿ ಹೋಯ್ತಂತೆ ಹುಡುಗ ನೋಡಿದ ಅಂತ. ದತ್ತಾತ್ರೇಯ ಹೇಳ್ತಾ ಇದ್ದಂತೆ, ಅವನ ಮೈಯಿಂದ ದೀಪ ಹೋಯ್ತು ನೋಡು, ದೀಪ ಹೋಯ್ತು ನೋಡು ಅಂತ ಹೇಳ್ತಿದ್ದಂತೆ. ಮನೆಯ ದುಃಖದಲ್ಲಿ ಇವನು ಯಾರು ಮಾತಾಡಿಸಿದ್ದಾರೆ ಅವಾಗ? ಆದರೂ ಕೂಡ ಮುಂದೆ ಆತ ಹೇಳ್ಕೊಂಬಂದ, ಆ ಚಿದಂಬರ ಮೈಯಿಂದ ದೀಪ ಹೋಯ್ತು ನೋಡಿದೆ ನಾನು, ದೀಪ ಹೋಯ್ತು ನೋಡಿದೆ ಅಂತ. ಮುಂದೆ ದೊಡ್ಡವರಾದ್ರೆ ಹೆಸರು ಕೊಟ್ಟರು ಅದಕ್ಕೆ, ಚಿದಂಬರ ಜ್ಯೋತಿ ಹೋಯ್ತು ನೋಡಿದೆ ನಾನು ಅಂತ. ಅಂದರೆ ಆ 2 ವರ್ಷದ ಹುಡುಗ ಏನು ಕಣ್ಣೋ ಗೊತ್ತಿಲ್ಲ, ಏನೋ ದೇಹದಿಂದ ಒಂದು ಚಿತ್ಕಳೆ ಹೋಯ್ತು ಹೊರಗಡೆ ಅಂತನ್ನುವಂಥದ್ದು ಅವ್ರ ಜೀವನದಲ್ಲಿ ಕೊನೆಯವರೆಗೂ ಇತ್ತು. ಸಾಕಷ್ಟು ಬಾರಿ ಮಾತಾಡಿದ್ದಾರೆ ಅದ್ರ ಬಗ್ಗೆ, ಚಿದಂಬರ ಜ್ಯೋತಿ ಹೋಯ್ತು ನನ್ನ ತಮ್ಮನ ದೇಹದಿಂದ ಅಂತ. ತಾಯಿ ಅಂಬಿಕೆ ಮಗನ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ಲು, ಎಷ್ಟು ಪ್ರೀತಿಯಿಂದ ಬೆಳೆಸಿದ್ಲು ಅಂದರೆ, ಚಿದಂಬರ 7 ವರ್ಷದೊಳಗೆ, ಇನ್ನು 2 ವರ್ಷ ಹುಡುಗ ಇವನು, ಒಂದು ಸಣ್ಣ ಘಟನೆ ಆಗ್ತದೆ. ತಾಯಿ ಬಟ್ಟೆ ಒಗಿಬೇಕು, ಧಾರವಾಡದಲ್ಲಿ ಒಂದು ದತ್ತಾತ್ರೇಯ ದೇವಸ್ಥಾನ ಇದೆ, ಅದ್ರ ಪಕ್ಕದಲ್ಲಿ ಹಾಲ್ಗೇರಿ ಒಂದು ಕೆರೆ, ದೊಡ್ಡ ಕೆರೆ ಇದೆ, ಹಾಲ್ಗೇರಿ ಕೆರೆ ಅಂತ ಕರೀತಾರೆ. ಹಾಲ್ಗೆರೆ ಅದು ಹೋಗಿ ಹಾಲ್ಗೇರಿ ಕೆರೆ ಆಗಿದೆ. ಹಾಲ್ಗೇರಿ ಕೆರೆಗೆ ಬಟ್ಟೆ ಒಕ್ಕೊಂಬರಬೇಕು ಅಂತ ತಾಯಿ ಹೋದ್ಲು. ಈ ಮಗನ್ನೆಲ್ಲಿ ಬಿಟ್ಟು ಹೋಗೋದು, ಶಾಲೆಗೆ ಹೋಗುವ ವಯಸ್ಸು ಅಲ್ಲ, ಆಗಿಲ್ಲ ಪುಣ್ಯಕ್ಕೆ, ಮಕ್ಕಳ ಪುಣ್ಯಕ್ಕೆ ಪ್ಲೇ ಹೋಮ್ಸ್ ಆ್ಯಂಡ್ ನರ್ಸರಿ ಸ್ಕೂಲ್ಸ್ ಇರಲಿಲ್ಲ, 6 ವಯಸ್ಸಿಗೆ ಹೋಗೋದೆಲ್ಲ ಹುಡುಗರು. ಹುಡುಗ ಬಾಲಂಗೋಚಿ, ಮನೇಲಿ ಏನು ಮಾಡಬೇಕು ಅವನು, ಬಾ ನೀನು ಬಾ ಅಂತ ಹುಡುಗನ ಕರ್ಕೊಂಡು ಕೆರೆಗೆ ಹೋದ್ಲು ತಾಯಿ ಬಟ್ಟೆ ಒಗೆಯೋದಕ್ಕೆ. ತಾನು ಬಟ್ಟೆ ಒಗೆಯೋದೇ ಕೆಲಸ ಪಾಪ ಆಕೆಗೆ, ದುಃಖದಿಂದ ಬೆಳೆದಿದ್ದಾಳೆ, ಮಗನ ಕಳ್ಕೊಂಡಿದ್ದಾಳೆ, ಒಂದು ಕಳ್ಕೊಂಡು 1-2 ತಿಂಗಳಾಗಿಲ್ಲ ಏನೂ. ಕಳೆಯೋಕೆ ಹೋದ ಇವನು ಸುಮ್ಮನೆ ಇರಬೇಕಲ್ಲ, 2 ವರ್ಷದ ಹುಡುಗ ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ. ಬಟ್ಟೆ ಆ ಕಡೆ ಮುಖ ಮಾಡಿ ಒಗಿತಿರ್ಬೇಕಾದ್ರೆ ಹುಡುಗ ನೀರಲ್ಲಿ ಕಾಲಿಟ್ಟ, ಜರದು ಕೆರೆ ತಳಕ್ಕೆ ಹೋದ. ಯಾರೋ ಕೂಕೊಂಡ್ರು, ಮಗ ಮುಗ ಮುಣುಕ್ ನೋಡಿ, ಮಗು ಮುಣುಕ್ ನೋಡಿ, ನೀರಲ್ಲಿ ಮುಣುಕ್ ನೋಡಿ ಅಂತಂದು ಕೂಕೊಂಡ್ರು. ಈಕೆ ಏನು ಮಾಡ್ಬೇಕು, ಪಾಪ ಗಾಬರಿಯಾಗಿ ಎದೆ ಹೊಡೆದು ಹೋಗಲ್ವಾ ತಾಯಿಗೆ. 2 ವರ್ಷದ ಹುಡುಗ, ಮೊದಲೇ ಮಗನ ಕಳ್ಕೊಂಡು ಇನ್ನೂ 2ನೇ ಹುಡುಗ ಕಳ್ಕೊಂಡು ಇನ್ನೂ 1-2 ತಿಂಗಳಾಗಿಲ್ಲ, ಈ ಹುಡುಗ ಹೋದ ಅಂಥೇಳಿ ತಾನು ಹೌ ಹಾರಿ ಬಟ್ಟೆ ಬಿಟ್ಟು ತಾಯಿ ಹಾರ್ಕೊಂಡ್ಳು ಕೆರೆಗೆ. ಹಾರ್ಕೊಂಡು ಕಣ್ಣು ಬಿಟ್ಟು ನೋಡ್ತಾಳೆ, 2 ಕಾಲು ಕಾಣಿಸ್ತು, ಅವು 2 ಕಾಲು ಹಿಡಿದು ಎತ್ತಿಬಿಟ್ಲು ಹಿಂಗೆ, ತಲೆ ತಲೆಗಾಗಿ ಎಳ್ಕೊಂಬಂದು ನೀರೆಲ್ಲ ತೆಗೆದು ಬದುಕಿಸ್ಕೊಂಡ್ಲು. ಅಂತೂ ಬದುಕೊಂಡೆ ಅಂತ ಅದನ್ನು ನೆನೆಸ್ಕೊಂಡಿದ್ದಾರೆ ಅವರು. ಕೆರೆ ತಲೆ ನಿಲ್ಲಿಸ್ಕೊಂಡು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಮಾತು ನೋಡಿ ಅವ್ರದ್ದು ಹೇಳ್ತಾರೆ. ಆ ಹೊತ್ತಿಗೆ ಒಂದು ವಿಚಿತ್ರ ಅನುಭವ ಆಯಿತು ನನಗೆ ಅಂತ ಮುಂದೆ ಹೇಳ್ತಾರೆ. ದತ್ತಾತ್ರೇಯನ ಗುಡಿ ಪಕ್ಕದಲ್ಲೇ ಇದ್ದಂಥ ಹಾಲ್ಗೇರಿ ಕೆರೆಯಲ್ಲಿ ನಾನು ಸತ್ತು ಹೋಗಬೇಕಾಗಿತ್ತು. ನನ್ನ ತಾಯಿಗೆ ಅಕಸ್ಮಾತ್ ನನ್ನ ಕಾಲು ಸಿಕ್ಕದಕ್ಕೆ ಎತ್ಕೊಂಡ್ಬಿಟ್ಲು, ನಾನು ಬದುಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ಆ ಹೊತ್ತಿಗೆ ದತ್ತಾತ್ರೇಯನ ದೇವಸ್ಥಾನದ ದತ್ತಶಕ್ತಿ ನಾನೊಳಗೆ ಪ್ರವೇಶ ಮಾಡಿತು ಅಂತ. ಇದನ್ನು ಗಮನಿಸಬೇಕಾದದ್ದು, ತಮ್ಮ ಸತ್ತಾಗ ಚಿದಂಬರ ಒಂದು ಜ್ಯೋತಿ ಹೊರಗೆ ಹೋಯಿತು ಅಂತ ಅಂದ್ಕೊಳ್ಳೋದು, ತಾನು ಮುಣಿಗೆ ಸಾಯ್ತೀನಿ ಅಂತ ಅಂದಾಗ ಬದುಕಿಸ್ಕೊಂಡಾಗ ದತ್ತಶಕ್ತಿ ನನ್ನಲ್ಲಿ ಬಂತು. ಇದನ್ನು ನಾನು ಭಾಳ ಕಡೆ ಗಮನಿಸಿದ್ದೇನೆ. 2 ಥರ ಜನ ಇರ್ತಾರೆ, ತೊಂದರೆ ಬಂದಾಗ ಕುಗ್ಗಿ ಹೋಗಿ ಆಸಕ್ತಿ ಕಳ್ಕೊಳ್ಳೋಂಥವ್ರು ಒಬ್ಬರಾದರೆ, ಅದಕ್ಕೆ ಪುಟದೆದ್ದು ಬರುವಂಥವ್ರು ಇನ್ನೊಬ್ಬರು ಅಂತ ಹೇಳಿದೆ. ಇದನ್ನು ನೆಗೆಟಿವ್ ಇಂಪ್ಯಾಕ್ಟನ್ನು ಪಾಸಿಟಿವ್ ಮಾಡ್ಕೊಳ್ಳೋದಿದೆಯಲ್ಲ, ತುಂಬ ಜನ ಕಮ್ಮಿ ಇದೆ. ಅದು ಗಾಂಧಿಯವ್ರಿಗೆ ಆಗಿತ್ತು. ಯಾವುದೇ ಒಂದು ಋಣಾತ್ಮಕವಾದಂಥ ಘಟನೆ ಆದರೆ, ಮನಸ್ಸಿಗೆ ನೋವು ಮಾಡೋ ಘಟನೆ ಆದರೆ ಅದನ್ನು ಕುಗ್ಗೋದಿಲ್ಲ, ಶಕ್ತಿಯನ್ನು ಪಡ್ಕೊಂಡು ಮತ್ತೆ ಮೇಲೇಳುವಂಥದ್ದು. ದತ್ತಶಕ್ತಿ ನನಗೆ ಬಂತು ಅಂತ ಹೇಳ್ಕೊತಾರೆ ಅವರು. ಅವರೊಂದು ಮಾತು ಬರೀತಾರೆ ತಾಯಿ ಬಗ್ಗೆ, ಎಷ್ಟು ಚೆನ್ನಾಗಿದೆ ಮಾತದು. ಜನ್ಮ ಕೊಟ್ಟಾಗಲೇ ಪ್ರಾಣದಾನ ಮಾಡಿದ ತಾಯಿ ಅಂಬಿಕೆ, ಜನ್ಮದಾನ ಕೊಟ್ಟಾಗಲೇ ಪ್ರಾಣದಾನ ಮಾಡಿದ ತಾಯಿ ಈಗ ನನಗೆ ಮತ್ತೊಮ್ಮೆ ಮರುಜನ್ಮ ನೀಡಿದಳು, ಮತ್ತೊಮ್ಮೆ ಬೆಳೆಸಿದ್ಲು. ಅಂತೆಯೇ ಕವಿಯಾಗಿ ಬೆಳೆದ ನಾನು ಅಂಬಿಕಾ ತನಯ ದತ್ತನಾದೆ ಅಂತ.
ಅಂಬಿಕಾ ತನಯ ದತ್ತನೇ. ಅದನ್ನು ತಮ್ಮ ಕಾವ್ಯನಾಮ ಯಾಕೆ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾ, ಅದಕ್ಕೆ ನಾನು ಅಂಬಿಕಾ ತನಯ ದತ್ತನಾದೆ. ಎರಡು ಸಲ ಹುಟ್ಟಿಸಿದ್ದು ಪುನರ್ಜನ್ಮ ದ್ವಿಜ ಅವನು ನಿಜವಾಗ್ಲೂ ಆ ರೀತಿಯಿಂದ. ಈ ಕುತ್ತಿನಿಂದ ಪಾರಾದ ವರ್ಣನೆಯನ್ನು ಒಂದು ಅದ್ಭುತ ಕವನದಲ್ಲಿ ಬರೀತಾರೆ, ತುಂಬಿತ್ತು ಹಾಲ್ಗೇರಿ ಅಂತ, ತುಂಬಿತ್ತು ಹಾಲ್ಗೇರಿ ಅಂತ. ಆದ್ರೆ ಒಂದು ಸಾಲು ಬರ್ತದೆ, ಎಂಥ ಅದ್ಭುತ ಸಾಲು, ಎನಿ ಸನ್ ಕ್ಯಾನ್ ಟೆಲ್ ಅಬೌಟ್ ಹಿಸ್ ಮದರ್. ಬರೀತಾರೆ ಅದನ್ನು, ನೂರಿಂಥ ದೇಹ ಧರಿಸಿದರೂ ನಿನ್ನಂಥ ತಾಯಿ ದೊರೆತಾಳೆ ಅಂತ. ನೂರು ಇಂಥ ದೇಹ ಧರಿಸಿದರೂ ನಿನ್ನಂಥ ತಾಯಿ ದೊರೆತಾಳೆ ಅಂತ. ದೇಹಗಳು ಸಿಗ್ಬೋದು, ಅಂಥ ತಾಯಿ ಸಿಗೋದು, ಎಲ್ಲ ತಾಯಿಯಂದರೂ ಒಳ್ಳೆಯವರೇ, ಆದರೆ ತಾಯಿ ಎರಡು ಸಲ ಪುನರ್ಜನ್ಮ ಮಾಡಿದ್ದು ನನಗೆ ಅಂತ ಹೇಳ್ತಾರೆ. 1902 ಆಗಲೇ 6 ವರ್ಷ ದತ್ತಾತ್ರೇಯನಿಗೆ, ಅವನು ಶಾಲೆಗೆ ಹಾಕಬೇಕಲ್ಲ. ಶಾಲೆಗೆ ಹಾಕಬೇಕಂದ್ರೆ ಆಗಿನ ಹಾಗೆ ಹುಡುಕಾಡೋ ಪರಿಸ್ಥಿತಿ ಇರಲಿಲ್ಲ. ಪಕ್ಕದಲ್ಲಿ ಯಾವ ಶಾಲೆ ಇದೆಯೋ ಅಲ್ಲಿ ಹಾಕ್ಬಿಡೋದು. ಬಿಕಾಸ್ ಆಲ್ ಸ್ಕೂಲ್ಸ್ ವರ್ ಆ್ಯಸ್ ಗುಡ್ ಆರ್ ಆ್ಯಸ್ ಬ್ಯಾಡ್ ಆ್ಯಸ್ ಎನಿಬಡಿ ಎಲ್ಸ್. ಚೆನ್ನಾಗಿತ್ತು ಅಥವಾ ಒಳ್ಳೆ, ಒಂದೇ ಥರ ಇರ್ತಿತ್ತು ಶಾಲೆ. ಅಲ್ಲಿ ಆವಾಗ ಶಾಲೆಗೆಲ್ಲ ನಂಬರ್ ಕೊಡೋರು, 1ನೇ ನಂಬರ್ ಶಾಲೆ, 2ನೇ ನಂಬರ್ ಶಾಲೆ ಅಂತ ತುಂಬ ಜಾಸ್ತಿ ಇರೋದು. ಅವ್ರು ಎಲ್ಲಿ ಹಾಕಿದರು ಅಂತ ಬರ್ಕೋತಾರೆ. ಕಾಮನಕಟ್ಟೆ ಪಕ್ಕದಲ್ಲಿ ಚೌರಿ ಬಸಪ್ಪನ ಗುಡಿ ಹತ್ರ 4ನೇ ನಂಬರ್ ಸರ್ಕಾರಿ ಶಾಲೆಗೆ ಹಾಕಿದ್ರಂತೆ. ಶಾಲೆ ನಾನು ಹಾಗೇನೆ, ನಾವು ನಮ್ಮ ಸ್ಕೂಲ್ ಬಾಗಿಲು ಕೊಟ್ಟು ಓದಬೇಕಾದ್ರೆ 3ನೇ ನಂಬರ್ ಶಾಲೆಯೋ 4ನೇ ನಂಬರ್ ಶಾಲೆಯೋ ಅಂತ ಕೇಳೋರು. ಆ ನಂಬರ್ ಶಾಲೆಗೆ ಅದು ಯಾಕೋ ಏನೋ ನಂಬರ್ ಇರ್ತಿತ್ತು ಅದಕ್ಕೆ. ಇವ್ರು 4ನೇ ನಂಬರ್ ಶಾಲೆಗೆ ಸೇರ್ಕೊಂಡ್ರಂತೆ. ಹೆಡ್ ಮಾಸ್ಟರ್ ಮಾತ್ರ ಇವ್ರ ಮೇಲೆ ಇಂಪ್ರೆಸ್ ಮಾಡಿದ್ದಾರೆ, ಅವ್ರು ಹೆಬ್ಬಳ್ಳಿ ಅಂತ ಹೆಡ್ ಮಾಸ್ಟರ್ ಅಂತೆ. ಅವ್ರು ನೆನಪಿಟ್ಟಿದ್ದಾರೆ ಅವರು, ಹೆಬ್ಬಳ್ಳಿ ಮಾಸ್ಟರ್ ಇದ್ರು ನನಗೆ ಅಂತ. ಯಾಕಂದರೆ ಅವರು ಬ್ರಹ್ಮಚೈತನ್ಯ ಶಿಷ್ಯರೇ, ಗೋಂದವಾಲ್ಕರ್ ಮಹಾರಾಜರ ಶಿಷ್ಯರೇ, ಇವರು ಖಾನಾವಳಿಗೆ ಊಟಕ್ಕೆ ಬರ್ತಾಯಿದ್ರು. ಹೆಡ್ ಮಾಸ್ಟ್ರು ಅಂದರೆ ಒಬ್ಬ ಪವಾಡ ಪುರುಷ ಆಗಿಲ್ಲ. ಶಾಲೆ ಹೋಗೋ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆಲ್ಲ ಹೆಡ್ ಮಾಸ್ಟ್ರು ಅಂದರೆ ದೇವರ ಸಮಾನ. ಮನೆಗೆ ಬರ್ತಾರೆ ಊಟಕ್ಕೆ ಅಂದರೆ ಚೆನ್ನಾಗಿ ನೆನಪಿಟ್ಟಿರ್ತಾರಲ್ಲ ಇವ್ರನ್ನ, ಆದ್ದರಿಂದ ಅವ್ರು ನೆನಪು ಚೆನ್ನಾಗಿತ್ತು. ಇವ್ರು ಖಾನಾವಳಿಗೆ ಊಟಕ್ಕೆ ಬರ್ತಾಯಿದ್ರಂತೆ. ಆ ಕಾಲ ಮಾತ್ರ ನನ್ನ ಸಮೃದ್ಧಿಯ ಕಾಲ ಅಂತ ಬೆಂದರೆ ಬರ್ಕೋತಾರೆ. ಸಮೃದ್ಧಿ ಕಾಲ, ಕಷ್ಟವೇ ಇಲ್ಲ, ಪುಟ್ಟ ಮಗು ಏನು ಚಿಂತೆ, ಇದ್ದರೆ ಅಜ್ಜಿ ಹಾಗೆ ಅಮ್ಮನಿಗಿರ್ಬೇಕು, ಇವನಿಗೇನು ಚಿಂತೆ, ಮನೇಲೊಂದು ಖಾನಾವಳಿ ಬೇರೆ ಇದೆ, ಊಟದ ಕೊರತೆ ಇಲ್ಲ, ಮತ್ತು ಅಜ್ಜಿ ತಾಯಿ ಇದೊಂದೇ ಕುಡಿ ಉಳಿದದ್ದು, ಚಿದಂಬರ ಹೋಗ್ಬಿಟ್ಟಿದ್ದಾನೆ, ಒಂದು ಉಳ್ಕೊಂಡಿದೆ ಇದು, ಇವನಿಗೇನಾದರೂ ಮಾಡಬೇಕು ಅಂತ ಹೇಳಿ ಒಂದು ಬಂಗಾರದ ಉಡುಗೊರೆ ಮಾಡಿಸಿದ್ರಂತೆ. ಒಂದು ಬಂಗಾರದ ಉಂಗುರ ಮಾಡಿದ್ದಾರೆ, ಒಂದು ಚೈನ್ ಮಾಡಿದ್ದಾರೆ, ಹಾಕ್ಕೊಳ್ಳೋ ಹಾಕ್ಕೊಳ್ಳೋ ಅಂದ ಮಕ್ಕಳಿಗೆ. ಆ ಕಡೆಯೆಲ್ಲ ತುಂಬ ಹುಚ್ಚು, ಆ ಕಡೆಗೆ ಚೈನ್ ಹಾಕಬೇಕು, ಉಂಗುರ ಹಾಕಬೇಕು, ಮಕ್ಕಳಿಗೆಲ್ಲ ಭಾಳ ಹುಚ್ಚು, ಕಿವಿಗೆ ಉಂಗುರ ಹಾಕೋದೆಲ್ಲ ಹಾಕ್ತಿದ್ರು. ಹಾಕಿದ್ರು ಈ ಥರ ಕಿರಿಕಿರಿ, ಅದು ಆಟ ಆಡ್ಬೇಕಾಯ್ತು, ಅಡ್ಡ ಆಗುತ್ತಲ್ಲ ಇದು, ಮತ್ತು ಕಳ್ಕೊಂಬಂದ್ರೆ ಬೈತಾರೆ, ಅದಕ್ಕೇನು ಮಾಡಬೇಕು. ಹೊರಗೆ ಹೋಗುವಾಗ ಎಲ್ಲ ಬಿಚ್ಚಿಬಿಟ್ಟು ತಾಯಿ ಕೈಯಲ್ಲಿ ಕೊಟ್ಟು ಅಜ್ಜಿಗೆ ಹೇಳಬೇಡ ಅಂತ ಕೊಟ್ಟು ಓಡೋಗ್ಬಿಡೋದಂತೆ. ಬಂಗಾರ ಹಾಕೊಳ್ಳೋಕೆ ಇಷ್ಟವೇ ಇಲ್ಲ, ಕೊಟ್ಟು ಓಡಿಬಿಡ್ತಿದ್ರಂತೆ. 11 ವರ್ಷ ಸಮೃದ್ಧಿ ಕಾಲ. ಯಾಕೆ ಅಂದರೆ ಮನೆಯಲ್ಲಿ ಊಟಕ್ಕೆ ತೊಂದರೆ ಇಲ್ಲ, ಖಾನಾವಳಿ ಯಾವಾಗ ಬೇಕಾದಾಗ ತಿನ್ನೋಕೆ ಸಿಗ್ತಾಯಿತ್ತು. ಸಿಹಿ ಅಂದರೆ ಪಂಚಪ್ರಾಣ, ಸಿಹಿ ಯಾವಾಗ ಕೊಟ್ಟರೂ ಇಷ್ಟವೇ ಬೇಂದ್ರೆಯವರಿಗೆ. ಅವ್ರಿಗೆ ಡಯಾಬಿಟಿಸ್ ಇತ್ತೋ ಏನೋ ಅನ್ನೋ ಗೊತ್ತೇ ಆಗಲಿಲ್ಲ, ಇದ್ದರೂ ಗೊತ್ತಾಗಿರ್ಲಿಕ್ಕಿಲ್ಲ ಅವ್ರಿಗೂ, ಅಥವಾ ಗೊತ್ತಿದ್ದರೂ ಹೇಳಿರ್ಲಿಕ್ಕಿಲ್ಲ ಯಾರಿಗೂ. ಅವರು ಅಷ್ಟು ಸಿಹಿ ತಿನ್ನೋದು ನೀವು ನೋಡಿರ್ಬೇಕು. ಅವ್ರ ಫೋಟೋ ಅದು ನೋಡಿದರೆ ಎಡಗಡೆ ಗಲ್ಲ ಯಾವ ಉಬ್ಕೊಂಡೇ ಇರಬೇಕು ಹಿಂಗೆ, ಯಾಕಂದರೆ ಬಾಯಲ್ಲಿ ಪೇಪರ್ ಮೆಂಟರು ಇರಬೇಕು, ಬೆಲ್ಲ ಚೂರಾದರೂ ಇರಬೇಕು, ಕಾಯಂ ಅದು. ಅವ್ರು ನಾನಂತೂ ಸಾಕಷ್ಟು ಸಲ ಬೈಕೊಂಬಿಟ್ಟಿದ್ದೇನಪ್ಪ, ಪ್ರಾಮಾಣವಾಗಿ ಹೇಳಬೇಕು ನಾನು. ಆ ಕೋಟಿನ ಜೇಬಲ್ಲಿ ಏನೇನು ಇರೋದು, ಅವ್ರ ಮನೆಗೆ ಬಿಟ್ಟ ತಕ್ಷಣ ತಗೋ ಹಿಡಿ ತಿನ್ನು ಅಂತ ಕೊಡಬೇಕು. ಆ ಬೆಲ್ಲ ಚೂರು ಅದಕ್ಕೆ ಏನೇನೋ ಅಂಟ್ಕೊಂಡಿರೋದು, ಆ ಕೋಟಲ್ಲಿ ಏನೇನು ಇರ್ತಿತ್ತೋ ವಿಶ್ವರೂಪ ಅದು, ಅದು ತಿನ್ನೋ ಹಂಗಿಲ್ಲ ಬಿಡೋ ಹಂಗಿಲ್ಲ, ಬಾಯಿಗೆ ಹಾಕೋ ಬಾಯಿಗೆ ಹಾಕೋ ಅಂತ. ಅದು ಮುಂದೆ ಅದು ಔಷಧಿ ಕೊಡ್ಬೇಕಾದ್ರೆ ಮಾಡ್ತಾರೆ ರೋಗಿಗಳಿಗೆ, ನರ್ಸ್ಗಳು ತಿನ್ನೋ, ಅದು ಒರೆಸ್ಕೊಂಡು ಹೇಗೋ ಮಣ್ಣಂಗ್ಬೇಕು ನಾವು. ಯಾವಾಗಲೂ ಬೆಲ್ಲ ಚೂರು ಪೇಪರ್ ಅದಿದ್ದರೆ ಸಾಕು ಅವರಿಗೆ. ಯಾರ್ದೋ ಮನೆಗೆ ಹೋದಾಗ ಕೇಳೋರು, ದೊಡ್ಡವರಾದ್ಮೇಲೆ ಕೂಡ ವಯಸ್ಸಾದ್ಮೇಲೆ ಮನೆಗೆ ಹೋದರೆ ಚಹಾ ಕುಡಿತೀರೇನು, ಚಹಾ ಮಾಡಲೇನು ಅಂತ ಕೇಳಿದರೆ ಚಹಾ ಬೇಡ ಬೆಲ್ಲ ಚೂರು ಕೊಡ್ರಿ ಅನ್ನೋರು. ಯಾರಾದರೂ ದಡ್ರು ಒಂದು ಚೂರು ಕೊಟ್ಟರೆ ಒಂದೇ ಕೊಟ್ರಿ ಅನ್ನೋರು. ಅಂದರೆ ಕೊಟ್ಟರೆ ಒಂದು ತಟ್ಟಿಡೋ ಒಂದು 8-10 ಚೂರು ಮಾಡಿಕೊಡ್ಬೇಕು, ಒಂದು ಹಾಕ್ಕೋಬೇಕು 9 ಕೋಟಿಗೆ ಹಾಕ್ಕೋಬೇಕು, ಅದು ಮುಖ್ಯ ಅಲ್ಲ. ಆ ಬೆಲ್ಲ ತಿನ್ನೋ ಹುಚ್ಚು ಅವತ್ತೇ ಇದ್ದದ್ದು, ಆ ಚಾಕ್ಲೇಟ್ ತಿನ್ನೋದು ಬೆಲ್ಲ ತಿನ್ನೋದು. ಮನೇಲಿ ಹಾಲು ಮೊಸರು ತೊಂದರೆ ಇಲ್ಲ, ಇಷ್ಟೆಲ್ಲ ಊಟಕ್ಕೆ ಹಾಕ್ತಿರ್ಬೇಕಾದ್ರೆ ಅದೇನು ತೊಂದರೆ. ಹೀಗಾಗಿ ಆ ಊಟದ ಸಮೃದ್ಧಿ ಆಗಿ 11 ವರ್ಷ ಚೆನ್ನಾಗಿತ್ತಂತೆ. ಅವ್ರು ಹೇಳ್ತಾರೆ ಇದು ನನ್ನ ಬೆಸ್ಟ್ ಟೈಮ್ ನನ್ನ ಜೀವನದಲ್ಲಿ ಅಂತ ಹೇಳ್ತಾರೆ.